ಪ್ರಾಯಶಃ ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ನಾವು ಎಲ್ಲ ಕಡೆ ಮುಂದೆ ಹೋಗ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಎರಡು ರಾಜ್ಯಗಳಂತೂ ಅಬ್ಸೊಲ್ಯೂಟ್ ಮೆಜಾರಿಟಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾರಿ ಒಳ್ಳೆಯ ಸಂಖ್ಯೆ ನಮಗೆ ಬರುವಂಥದ್ದು ನಿಶ್ಚಯ ಆಗಿದೆ. ಜನ ಕಾಂಗ್ರೆಸ್ಸನ್ನು ಪೂರ್ತಿಯಾಗಿ ತಿರಸ್ಕಾರ ಮಾಡಿದ್ದನ್ನು ಕಂಡಿದ್ದೇವೆ. ಛತ್ತೀಸ್ಗಢ ಕೂಡ ನಾವು ನಮ್ಮ ಮನಸ್ಸಿನ ಭಾವನೆಗಳ ಪ್ರಕಾರವೇ ಇವತ್ತು ಅಲ್ಲಿ ನಮ್ಮ ವೋಟ್ ಪರ್ಸೆಂಟೇಜ್ ಇರ್ಬೋದು, ಸೀಟ್ ಶೇರಿಂಗ್ ಇರ್ಬೋದು, ಅದೆಲ್ಲವೂ ಜಾಸ್ತಿ ಆದನ್ನು ಕಂಡಿದ್ದೇವೆ. ಉದಾಹರಣೆಗೆ ನೀವು ಕೇಳುವಂಥ ತೆಲಂಗಾಣದಲ್ಲಿ ನಾವು ಮೂರನೇ ಸ್ಥಾನದಲ್ಲಿರ್ಬೋದು. ಆದರೆ ತೆಲಂಗಾಣದಲ್ಲಿ ಕೂಡ ಕಳೆದ ಬಾರಿ ಇದ್ದಂಥ ಮೂರು ಈ ಬಾರಿ ನಾಲ್ಕು ಪಟ್ಟು ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರಣೆ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಡೀ ಆ ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಏನೀಗ ಬರ್ತಾ ಇದ್ದಾವೋ, ಇದು ಭಾರತೀಯ ಜನತಾ ಪಾರ್ಟಿ ಏನು ನಿರೀಕ್ಷೆ ಮಾಡಿತ್ತೋ, ಜನ ಇವತ್ತು ರಾಜ್ಯಗಳಲ್ಲಿ ಏನು ಅಪೇಕ್ಷೆ ಪಡ್ತಾರೋ, ಇದರ ಹಿನ್ನೆಲೆಯಲ್ಲಿ ಮುಂದೆ ಹೋಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಛತ್ತೀಸ್ಗಢ 50-50 ಅಂತ ಹೇಳುವಂಥದ್ದಿತ್ತು, ಈಗ 50+ ಆಗಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗ್ತಾ ಇದೆ. ಕಾಂಗ್ರೆಸ್ಸು ಮತ್ತೆ ಅಲ್ಲಿ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದು. ಹಿಂದಿನ ದಿನಗಳಲ್ಲಿ ಪಂಚರಾಜ್ಯಗಳಲ್ಲಿ ಕೇವಲ ಒಂದು ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಮಾತ್ರ ಭಾರತೀಯ ಜನತಾ ಪಾರ್ಟಿ ಇತ್ತು. ಈ ಬಾರಿ ಈಗ 4ರಲ್ಲಿ 3 ನಾವು ಖಂಡಿತವಾಗಿ ಗೆಲ್ತೇವೆ. ಇನ್ನೊಂದರಲ್ಲಿ ಕೂಡ ನಾಳೆ ಆಗುವಂಥ ಚುನಾವಣಾ ಫಲಿತಾಂಶದಲ್ಲಿ ಕೂಡ ಮಿತ್ರ ಪಕ್ಷ ಜೊತೆ ಕೂಡಿ ಅಲ್ಲಿ ಕೂಡ ನಾವು ಆಡಳಿತ ಬರ್ತೇವೆ. ಒಂದು ಭಾರಿ ದೊಡ್ಡ ಯಾರು ನಮ್ಮ ಕಾಂಗ್ರೆಸ್ನವರು ಇದು ಸೆಮಿಫೈನಲ್ಸು, ನಮ್ಮ ವಿರೋಧಿಗಳು ಇದು ಸೆಮಿಫೈನಲ್ಸ್ ಅಂತ ಹೇಳಿದ್ರೆ ಆ ಸೆಮಿಫೈನಲ್ಸಲ್ಲಿ ಭಾರಿ ದೊಡ್ಡ ರೀತಿಯ ಯಶಸ್ಸನ್ನು ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಫಲಿತಾಂಶ ನಮಗೆ ತೋರಿಸಿಕೊಡ್ತದೆ. ಜನಾಶೀರ್ವಾದ ನಮ್ಮ ಪರವಾಗಿದೆ ಅಂತ ಹೇಳುವಂಥದ್ದು ತೋರಿಸಿಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲಿ ಅಲ್ಪಸಂಖ್ಯಾತರ ನಿಮ್ಮ ಪರ್ಸೆಂಟೇಜ್ಗಳು ಜಾಸ್ತಿ ಇದ್ದಾವೆ. ಹಿಂದೆ BRS ಕಾಂಗ್ರೆಸ್ ಎರಡರ ಮತ್ತೆ ಡಿವಿಜನ್ ಆಗ್ತಾ ಇತ್ತು. BRS ಜಾಸ್ತಿ ಹೋಗ್ತಾ ಇತ್ತು, ಕಾಂಗ್ರೆಸ್ಗೆ ಕಡಿಮೆ ಬರ್ತಾ ಇತ್ತು. ಆದರೆ ಈ ಸರಿ ಏಕಪಕ್ಷೀಯವಾಗಿ ಆ ಮೈನಾರಿಟಿ ಓಟುಗಳು, ಇದು ನನ್ನ ಅಸೆಸ್ಮೆಂಟು, ಮೈನಾರಿಟಿ ಓಟುಗಳನ್ನು ಪೂರ್ತಿಯಾಗಿ ಪಡ್ಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆದ ಕಾರಣ ಕಾಂಗ್ರೆಸ್ ಮುನ್ನಡೆ ಆಗಿದೆ, BRS ಹಿನ್ನಡೆ ಆಗಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಹಾಗೆಲ್ಲ, ಎಲ್ಲರ ಓಟುಗಳನ್ನು ಪಡ್ಕೊಂಡು 3 ಈಗ 12 ಮಟ್ಟಕ್ಕೆ ಏರಿಸುವಂತ 4 ಏರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದೊಂದು ಒಳ್ಳೆಯ ಮುನ್ಸೂಚನೆ. ದೇಶದ ಗೆಲುವು ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಗೆದ್ದರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ಬರೀ ಇಷ್ಟರಲ್ಲೇ ತೃಪ್ತಿ ಪಡಬೇಡಿ, ದೇಶದ ಜನ ನಿಮ್ಮ ಜೊತೆಗಿದ್ದಾರೆ. ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ರಾಜಸ್ಥಾನ ಛತ್ತೀಸ್ಗಢ ಜೊತೆಗೆ ಇನ್ನೊಂದು ಗಿಫ್ಟನ್ನು ನಮಗೆ ಛತ್ತೀಸ್ಗಢವನ್ನು ಸೇರಿಸಿ ದೇಶದ ಜನ ಕೊಟ್ಟಿದ್ದಾರೆ. ಇದಕ್ಕಿಂತ ಆನಂದ ನಿಜಕ್ಕೂ ನಮ್ಮ ಇಡೀ ದೇಶದ ಕಾರ್ಯಕರ್ತರಿಗೆ ಆಗಿದೆ. ಇಂಥ ಆನಂದ ಮತ್ತೆ ಸಿಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ನಿರೀಕ್ಷೆ ನಾನು ಹೇಳಿದ್ನಲ್ಲ, ಮಧ್ಯಪ್ರದೇಶ ನಾವು ಗೆದ್ದೇ ಗೆಲ್ತೀವಿ, ರಾಜಸ್ಥಾನ ತನಕನೂ ಕೂಡ ನಾವು ಹಿಡಿಬೋದು ಅಂತ ಅನ್ಕೋತಿದ್ವಿ. ಆದರೆ ನಮ್ಮ ಛತ್ತೀಸ್ಗಢ ನಾವು ಗೆಲ್ತೀವಿ ಅಂತ ನಂಬಿಕೆ ಇರಲಿಲ್ಲ. ಕಾಂಗ್ರೆಸ್ನವ್ರು ಬೆಳಗ್ಗೆನೂ ನಾವು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದೆ ನಾನು, 5 ಗೆದ್ದುಬಿಡ್ತೀವಿ ಅಂತ ಇದ್ದಿದ್ರು. ಒಂದೇ ಒಂದು ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಆ ಒಬ್ಬ ಮುಖ್ಯಮಂತ್ರಿ ಮೇಲಿದ್ದಂಥ ಬೇಸರ, ಜೊತೆಗೆ ಇವರು ಕರ್ನಾಟಕ ರಾಜ್ಯದಲ್ಲಿ ಹೆಂಗೆ ಗ್ಯಾರಂಟಿಯ ಒಂದು ಮೋಸ ಮಾಡಿ ಬಡವರಿಗೆ ಮುಗ್ಧರಿಗೆ ಇಲ್ಲಿ ಗೆದ್ದರು, ಅದೇ ಮುಸಲ್ಮಾನರಲ್ಲಿ ಒಟ್ಟಿಗೆ ತಗೊಳೋದ್ರಲ್ಲಿ ಹೇಗೆ ಯಶಸ್ವಿ ಆದರೂ, ಅದೇ ರೀತಿ ತೆಲಂಗಾಣ ಒಂದು ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿದ್ದಾರೆ ಗ್ಯಾರಂಟಿಗಳ ಮುಖಾಂತರ, ಮುಸಲ್ಮಾನರು ಒಟ್ಟು ಮಾಡಿದ್ದಾರೆ, ಹಾಗೆ ಗೆದ್ದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತೆಲಂಗಾಣನೂ ಅವ್ರು ಗೆಲ್ಲಕ್ಕಾಗಲ್ಲ. ಅದೇ ರೀತಿ ನಾವು ಮಧ್ಯಪ್ರದೇಶ ಗೆದ್ದಿದ್ದೀವಿ, ರಾಜಸ್ಥಾನ ಗೆದ್ದಿದ್ದೀವಿ, ಮೂರನೇದು ಛತ್ತೀಸ್ಗಢವನ್ನು ಕೂಡ ಗೆದ್ದಿದ್ದೀವಿ. ಇದೇ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರುತ್ತೆ. ನರೇಂದ್ರ ಮೋದಿ ವಿಶ್ವನಾಯಕರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ವಿಶ್ವಾಸ ನನಗಿದೆ. ಗೆಲುವು ರಾಜಸ್ಥಾನದಲ್ಲಿ 111 ಸೀಟನ್ನು ಪಡೆದಿದ್ದೇವೆ. ಈ ಹಿಂದೆ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಈಗ ಅಲ್ಲಿ BJP ಅಧಿಕಾರಕ್ಕೆ ಬರ್ತಾ ಇದೆ. ಮಧ್ಯಪ್ರದೇಶದಲ್ಲಿ 138 ಸೀಟನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬಂದಿದ್ದೇವೆ. ಛತ್ತೀಸ್ಗಢದಲ್ಲಿ 52 ಸೀಟನ್ನು ಪಡೆದು ನಾವು ಗೆಲುವಿನ ದಾಪುಗಾಲು ಹಾಕಿದ್ದೇವೆ. ತೆಲಂಗಾಣದಲ್ಲಿ 10 ಸೀಟನ್ನು ಪಡೆದು ಇನ್ನೆಲ್ಲಿಗಿಂತೆಲ್ಲ ನಾವು ಉತ್ತಮ ಪ್ರದರ್ಶನ ನೀಡಿದ್ದೇವೆ. ಇದಕ್ಕೆಲ್ಲ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಗೃಹ ಸಚಿವ ಅಮಿತ್ ಶಾ ಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಕಾರಣ. ಮೂರು ಜನರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ
ಅಥವಾ ಇನ್ಯಾವುದೇ ಪಕ್ಷದಲ್ಲಿ ಬಿಜೆಪಿ ಬಿಟ್ಟು ಈ ರಾಜ್ಯ ದೇಶವನ್ನು ಆಳುವಂತ ಶಕ್ತಿ ಇರುವಂತ ನಾಯಕತ್ವ ಇಲ್ಲ ಅನ್ನುವಂತದ್ದು ಮತ್ತೆ ಮತ್ತೆ ಸ್ಪಷ್ಟ ಆಗ್ತಾ ಇದೆ ಇದೆಲ್ಲದರ ಪರಿಣಾಮ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ನಮ್ಮ ಕೊಡುಗೆಯನ್ನ ಪ್ರಧಾನಿಯವರು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡುತ್ತೇವೆ ಈ ಅಧಿವೇಶನ ಮುಗಿದ ಮೇಲೆ ನಾನು ಸಹ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡುತ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್